हेलो नमस्कार। सरफेस केमिस्ट्री थियरी लास्ट क्लास थोड़ा इजीली लिक्विफेबल गैसेस आर रेडीली एड्सॉर्ब अथवा इजीली लिक्विफेबल गैसेस आर इजीली एड्सॉर्ब द दोज गैसेस विच कैन बी अथवा विच आर इजीली लिक्विफेबल अव एड्सॉर्प्शन इजीली आगता अंत डिस्कस ಮಾಡಿದ್ವಿ। ನಾ ಲಾಸ್ಟ್ಗೆ ಆನ್ 1 ಗ್ರಾಮ್ ಆಕ್ಟಿವೇಟೆಡ್ ಚಾರ್ಕೋಲ್ ಅಂದ್ರೆ ನಮ್ಮದು ಅಡ್ಸಾರ್ಬೆಂಟ್, ಅದ ಮೇಲೆ ಮೂರು ಬೇರೆ ಬೇರೆ ಗ್ಯಾಸಸ್ ಸಲ್ಫರ್ ಡೈಆಕ್ಸೈಡ್ ಮೀಥೇನ್ ಅಂಡ್ ಹೈಡ್ರೋಜನ್, ಈ ಮೂರು ಬೇರೆ ಬೇರೆ ಗ್ಯಾಸಸ್ ಅಡ್ಸಾರ್ಪ್ಷನ್ ಆಗಿದ ಆರ್ಡರ್ ಅಂದ್ರೆ ಈ ಅಡ್ಸಾರ್ಬೆಂಟ್ ಮೇಲೆ 1 ಗ್ರಾಮ್ ಆಕ್ಟಿವೇಟೆಡ್ ಚಾರ್ಕೋಲ್ ಮೇಲೆ ಇದ್ರದ ಹೈಯೆಸ್ಟ್ ಅಡ್ಸಾರ್ಪ್ಷನ್ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್, ಇದಕ್ಕಿನ್ನ ಮೀಥೇನ್ಕಿನ ಮೀಥೇನ್ ಹೈಡ್ರೋಜನ್ಕಿನ. ಸೊ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಆಫ್ SO2 ಇಸ್ ಗ್ರೇಟರ್ ದ್ಯಾನ್ ಮೀಥೇನ್ ಗ್ರೇಟರ್ ದ್ಯಾನ್ ಹೈಡ್ರೋಜನ್. ಈಗ ನಾವು ಲಾಸ್ಟ್ ಕ್ಲಾಸ್ ಏನು ಡಿಸ್ಕಸ್ ಮಾಡಿದ್ವಿ, ಈಸಿಲಿ ಲಿಕ್ವಿಫೇಬಲ್ ಗ್ಯಾಸಸ್ ಆರ್ ಮೋರ್ ಈಸಿಲಿ ಅಡ್ಸಾರ್ಬ್. ಸೊ ಸಲ್ಫರ್ ಡೈಆಕ್ಸೈಡ್ ಇಸ್ ಮೋರ್ ಈಸಿಲಿ ಲಿಕ್ವಿಫೇಬಲ್ ಆಸ್ ಕಂಪೇರ್ ಟು ಮೀಥೇನ್. ಮೀಥೇನ್ ಇಸ್ ಮೋರ್ ಈಸಿಲಿ ಲಿಕ್ವಿಫೇಬಲ್ ಆಸ್ ಕಂಪೇರ್ ಟು ಹೈಡ್ರೋಜನ್. ಆಮೇಲೆ ನಾನು ಕ್ರಿಟಿಕಲ್ ಟೆಂಪರೇಚರ್ ವ್ಯಾಲ್ಯೂಸ್ ಬರ್ಸಿದ್ದೆ, ಇದಕ್ಕೆ 630 ಕೆಲ್ವಿನ್, ಇದಕ್ಕೆ 190 ಕೆಲ್ವಿನ್, ಹೈಡ್ರೋಜನ್ಗೆ 33 ಕೆಲ್ವಿನ್, ಈ ವ್ಯಾಲ್ಯೂಸ್ ಬರ್ಸಿದ್ದೆ ನಾನು. ನಮ್ಗೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಿರ್ಬೋದು, ನಾವು ಫಸ್ಟ್ ಇಯರ್ನೇ ಕಲ್ತಿದ್ವಿ ಯಾವ ಈಸಿಲಿ ಲಿಕ್ವಿಫೇಬಲ್ ಗ್ಯಾಸಸ್ಗೆ ಕ್ರಿಟಿಕಲ್ ಟೆಂಪರೇಚರ್ ಹೈ ಇರ್ತದೆ. ಈಸಿಲಿ ಲಿಕ್ವಿಫೇಬಲ್ ಗ್ಯಾಸಸ್ಗೆ ಕ್ರಿಟಿಕಲ್ ಟೆಂಪರೇಚರ್ ಹೈ ಇರ್ತದೆ. ವಾಟ್ ಇಸ್ ಕ್ರಿಟಿಕಲ್ ಟೆಂಪರೇಚರ್? ಕ್ರಿಟಿಕಲ್ ಟೆಂಪರೇಚರ್ ಇಸ್ ಅ ಟೆಂಪರೇಚರ್ ಅಬೌವ್ ವಿಚ್ ನೋ ಲಿಕ್ವಿಫಿಕೇಶನ್ ಟೇಕ್ಸ್ ಪ್ಲೇಸ್. ಆ ಟೆಂಪರೇಚರ್ ಮೇಲೆ ಆ ಗ್ಯಾಸ್ ಲಿಕ್ವಿಡ್ ಆಗಂಗಿಲ್ಲ, ಮೇಲೆ ಆಗಂಗಿಲ್ಲ ಅಂದ್ರೆ ಆ ಟೆಂಪರೇಚರ್ ಕೆಳಗಾಗುತ್ತೆ. ಸೊ ಸಲ್ಫರ್ ಡೈಆಕ್ಸೈಡ್ಗೆ 630 ಕೆಲ್ವಿನ್ ಕೆಳಗೆ ಯಾವ್ಯಾವ ಟೆಂಪರೇಚರ್ಸ್ ಇರ್ತಾವೆ, 500, 400, 300, ಎಲ್ಲ 200, 100 ಎಲ್ಲ ಟೆಂಪರೇಚರ್ ಸಿಗೋದ್ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಮೀಥೇನಿಗೆ 190 ಕೆಲ್ವಿನ್ ಕೆಳಗಿರೋ ಟೆಂಪರೇಚರ್ ಸಿಗ ಅಷ್ಟ, ಹೈಡ್ರೋಜನ್ 33 ಕೆಲ್ವಿನ್ ಕಿನ್ನ ಕಡಿಮೆ ಇರೋ ಟೆಂಪರೇಚರ್ ಸಿಗಷ್ಟ. ಮೀಥೇನ್ 191 ಕೆಲ್ವಿನ್ ಗೆ ಅದನ್ನ ಲಿಕ್ವಿಡ್ ಮಾಡಕ್ ಬರಂಗಿಲ್ಲ. ಇದನ್ನ ಬೇಕಾದ ಮಾಡ್ಬೋದು, 191 ಮಾಡ್ಬೋದು, 200 ಮಾಡ್ಬೋದು, 300 ಮಾಡ್ಬೋದು, 400 ಮಾಡ್ಬೋದು. ಇದ್ರ ಬಹಳಷ್ಟು ಆಪ್ಷನ್ಸ್ ಇದಾವೆ, ಬಹಳಷ್ಟು ಟೆಂಪರೇಚರ್ಸ್ ಒಳಗೆ ಇದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದಕ್ಕೆ ಇಷ್ಟ ಆಪ್ಷನ್ಸ್, ಲಿಮಿಟೆಡ್ ಆಪ್ಷನ್ಸ್, ಅದಕ್ಕಂತೂ ಬಹಳ ಕಡಿಮೆ. ಅದಕ್ಕೆ ಇದು ಮೋರ್ ಈಸಿಲಿ ಲಿಕ್ವಿಫೇಬಲ್, ಅದಕ್ಕೆ ಈಸಿಲಿ ಲಿಕ್ವಿಫೇಬಲ್ ಗ್ಯಾಸಸ್ ಕ್ರಿಟಿಕಲ್ ಟೆಂಪರೇಚರ್ ಹೈ ಇರ್ತದೆ. ಇದನ್ನ ಲಾಸ್ಟ್ ಸ್ವಲ್ಪ ಕ್ವಶನ್ ಕೇಳಿ ಮುಗಿಸಿದೆ ನಮ್ಮ ವಿಡಿಯೋ. ಸೊ ಅದ್ರ ಸೊಲ್ಯೂಷನ್ ಇದು, ಅದ್ರ ಡಿಸ್ಕಷನ್ ಇದು. ಸೊ ಅಲ್ಲಿಗೆ ಟಾಪಿಕ್ ಮುಗಿತು. ನೆಕ್ಸ್ಟ್ ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್, ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಇದನ್ನ ಡಿಸ್ಕಸ್ ಮಾಡಕ್ ಹೊಂಟಿವಿ. ಇದು ನಮ್ಮ ಬೋರ್ಡ್ ಎಕ್ಸಾಮಿಗೂ ಇಂಪಾರ್ಟೆಂಟ್, ಆಮೇಲೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ಕ್ವಶನ್ಸ್ ಬರ್ತಾವೆ, ಬೋರ್ಡ್ ಎಕ್ಸಾಮ್ನಾಗೂ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ಸೊ ಆ ಟಾಪಿಕ್ ಈಗ ಸ್ಟಾರ್ಟ್ ಮಾಡೋಣ. Adsorption isotherms. Adsorption isotherms. ಯು ಏನು ಅಂದ್ರೆ ಇವು ಗ್ರಾಫ್. ಏನ್ ಗ್ರಾಫ್? ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್, ಐಸೋಥರ್ಮ್ಸ್ ದೀಸ್ ಆರ್ ದ ಗ್ರಾಫ್ಸ್ ಡ್ರಾನ್ ಆಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ದೀಸ್ ಆರ್ ದ ಗ್ರಾಫ್ಸ್ ಡ್ರಾನ್ ಆಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ನಾ ಹೆಂಗ್ ಹೇಳಿದೆ ಅಂದ್ರೆ ನೋಡ್ರಿ, ಐಸೋಥರ್ಮ್ ವಾಟ್ ಇಸ್ ಐಸೋ ಸೇಮ್ ಥರ್ಮಲ್, ಐಸೋಥರ್ಮಲ್ ವಾಟ್ ಇಸ್ ಥರ್ಮಲ್ ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ಸೇಮ್ ಟೆಂಪರೇಚರ್, ದೀಸ್ ಆರ್ ದ ಗ್ರಾಫ್ಸ್ ಡ್ರಾನ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಓಕೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇಟ್ಟು ಗ್ರಾಫ್ ಹಾಕೋದು, ಎದರ್ ಎದರ್ ನೋಡು ಹಾಕು. ಓಕೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಬಟ್ ಗ್ರಾಫ್ ಅಂದ್ರೆ ಏನ್ರಿ, ಎಕ್ಸ್ ಆಕ್ಸಿಸ್ ನೇ ಬಂದಿರ್ತದೆ, ವೈ ಆಕ್ಸಿಸ್ ನೇ ಬಂದಿರ್ತದೆ, ಎಕ್ಸ್ ಆಕ್ಸಿಸ್ ಏನು, ವೈ ಆಕ್ಸಿಸ್ ಏನು, ಈ ಗ್ರಾಫ್ನ ಎದಕ್ಕೆ ಹಾಕತ್ತೀವಿ, ಇವನ್ನೆಲ್ಲ ನಾವು ಡಿಸ್ಕಷನ್ ಈಗ ಮಾಡ್ತೀವಿ.
ಫಸ್ಟ್ ಬಿಫೋರ್ ವಿ ಸ್ಟಾರ್ಟ್ ಗ್ರಾಫ್ ಹಾಕೋಕ್ಕಿಂತ ಮೊದಲೇ ನಿಮ್ಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರ್ಬೇಕು ಇದ್ರ ಬಗ್ಗೆ. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಶುಡ್ ನೋ ಬಿಫೋರ್ ವಿ ಡ್ರಾ ದ ಗ್ರಾಫ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಗ್ರಾಫ್ ಆಲ್ ಅಬೌಟ್ ಅಂತ ತಿಳ್ಕೊಳ್ಕಿಂತ ಮೊದಲು ಒಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಏನವು ಅಂದ್ರೆ, ಒಂದನೇದು ಇಲ್ಲೇ ನಾವು ಅಡ್ಸಾರ್ಬೆಂಟ್ನ ಸಾಲಿಡ್ ಫಿಕ್ಸ್ ಮಾಡಿವಿ, ಆಮೇಲೆ ಅಡ್ಸಾರ್ಬೇಟ್ನ ಗ್ಯಾಸ್ ಫಿಕ್ಸ್ ಮಾಡಿ. ಅಂದ್ರೆ ಅಡ್ಸಾರ್ಬೆಂಟ್ ಸಾಲಿಡ್, ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಸ್ ಗ್ಯಾಸ್, ಗ್ಯಾಸ್ ಆನ್ ಸಾಲಿಡ್, ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ ಆನ್ ಸಾಲಿಡ್, ಇದು ಫಿಕ್ಸ್. ಇದು ಸಾಲಿಡ್, ಇದು ಗ್ಯಾಸ್, ಅಥವಾ ಇದು ಲಿಕ್ವಿಡ್, ಇದು ಸಾಲಿಡ್, ಹಿಂಗೆಲ್ಲ ಅಲ್ಲ, ಫಿಕ್ಸ್ ಮಾಡಿವಿ ನಾವು ಅಡ್ಸಾರ್ಬೆಂಟ್ ಅನ್ನ ಸಾಲಿಡ್ ಫಿಕ್ಸ್ ಮಾಡಿವಿ, ಅಡ್ಸಾರ್ಬೇಟ್ ಅನ್ನ ಗ್ಯಾಸ್ ಫಿಕ್ಸ್ ಮಾಡಿವಿ. ಇದು ಒಂದನೇ ಕಂಡೀಷನ್. ಎರಡನೇದೇನು ಅಂದ್ರೆ, ದಿಸ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್. ನಾವು ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್ ಡಿಸ್ಕಸ್ ಮಾಡಿದ್ದೀವಿ, ಎರಡು ಫಿಸಿಕಲ್ ಅಡ್ಸಾರ್ಪ್ಷನ್ ಅಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್. ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಟು ವಾಟ್, ಫಿಸಿಕಲ್ ಅಡ್ಸಾರ್ಪ್ಷನ್. ಓಕೆ, ನೋಯಿಂಗ್ ದೀಸ್ ಟೂ ಥಿಂಗ್ಸ್ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಡ್ಸಾರ್ಪ್ಷನ್ ಐಸೋಟೋಪ್ಸ್. ಏನೋ ನಮ್ಮ ಅಡ್ಸಾರ್ಬೇಟ್ ಇಸ್ ಗ್ಯಾಸ್ ಅಂಡ್ ಅಡ್ಸಾರ್ಬೆಂಟ್ ಇಸ್ ಸಾಲಿಡ್, ಇದು ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್, ದಿಸ್ ಓನ್ಲಿ ಅಪ್ಲಿಕೇಬಲ್ ಟು ಫಿಸಿಕಲ್ ಅಡ್ಸಾರ್ಪ್ಷನ್. ಓಕೆ, ಇನ್ನೊಂದಿಷ್ಟ ಕನ್ಸಿಡರೇಷನ್ಸ್ ಮಾಡ್ಕೊಂತೀನಿ. ಏನವು ಕನ್ಸಿಡರೇಷನ್ಸ್ ಅಂದ್ರೆ, ಎಕ್ಸ್ ಈಸ್ ಮಾಸ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಎಂ ಈಸ್ ಮಾಸ್ ಆಫ್ ಸಾಲಿಡ್ ಅಡ್ಸಾರ್ಬೆಂಟ್. ಏನ್ ಕನ್ಸಿಡರೇಷನ್ಸ್ ಮಾಡ್ಕೊಂಡಿನಿ, ಎರಡು, ಎಕ್ಸ್ ಈಸ್ ಮಾಸ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್, ಎಷ್ಟು ಗ್ಯಾಸ್ ಅಡ್ಸಾರ್ಬ್ ಆಗೈತಿ ಅದ್ ಮಾಸ್ ಎಕ್ಸ್. ಎಂ ಸ್ಮಾಲ್ ಎಂ ಈಸ್ ಮಾಸ್ ಆಫ್ ಸಾಲಿಡ್ ಅಡ್ಸಾರ್ಬೆಂಟ್, ನಮ್ಮ ಅಡ್ಸಾರ್ಬೆಂಟ್ ಅದು ಮಾಸ್. ಎಕ್ಸ್ ಈಸ್ ಮಾಸ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್, ಎಂ ಈಸ್ ಮಾಸ್ ಆಫ್ ಸಾಲಿಡ್ ಅಡ್ಸಾರ್ಬೆಂಟ್. ಇಫ್ ಎಕ್ಸ್ ಈಸ್ ಮಾಸ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಅಂಡ್ ಎಂ ಈಸ್ ಮಾಸ್ ಆಫ್ ಸಾಲಿಡ್ ಅಡ್ಸಾರ್ಬೆಂಟ್, ಐ ಕ್ಯಾನ್ ರೈಟ್ ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್, ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್ ಆರ್ ಇದನ್ನ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಅನ್ಬಹುದು. ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್ ಆರ್ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಬೈ ಎಂ. ಇಫ್ ಎಕ್ಸ್ ಇಸ್ ಮಾಸ್ ಆಫ್ ಗ್ಯಾಸ್ ಅಡ್ಸಾರ್ಬ್ ಅಂಡ್ ಎಂ ಇಸ್ ಮಾಸ್ ಆಫ್ ಸಾಲಿಡ್ ಅಡ್ಸಾರ್ಬೆಂಟ್, ನಾನು ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್ ಅಥವಾ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಬೈ ಎಂ ಅಂತ ಬರೀಬಹುದು. ಏನಿದು ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್, ಇಷ್ಟು ಅಡ್ಸಾರ್ಬೆಂಟ್ ಮೇಲೆ ಇಷ್ಟು ಗ್ಯಾಸ್ ಅಡ್ಸಾರ್ಬ್ ಆಯ್ತು, ಎಷ್ಟೋ ಎಷ್ಟು ಅಂದ್ರೆ ಮಾಸ್ ಎಂ, ಎಂ ಎಕ್ಸ್ ಬಿಟ್ಬಿಡ್ರಿ, ಯಾವುದೋ ಒಂದು ಅಡ್ಸಾರ್ಬೆಂಟ್ ಐತಿ ಸಾಲಿಡ್ ಅಡ್ಸಾರ್ಬೆಂಟ್, ಅದ್ರ ಮೇಲೆ ಯಾವುದೋ ಒಂದು ಗ್ಯಾಸ್ ಅಡ್ಸಾರ್ಬ್ ಆಯ್ತು, ಅಡ್ಸಾರ್ಬೇಟ್ ಇಸ್ ಗ್ಯಾಸ್, ಅದು ಒಂದು ಅಡ್ಸಾರ್ಬ್ ಆಯ್ತು. ಇಷ್ಟರ ಮೇಲೆ ಇಷ್ಟಾಯ್ತು, ಸೊ ಎಷ್ಟಾಯ್ತು ದಟ್ ಡಿವೈಡ್ ಬೈ ದಿಸ್, ಎಷ್ಟು ಅಡ್ಸಾರ್ಪ್ಷನ್ ಆಯ್ತು, ಇಷ್ಟರ ಮೇಲೆ ಅಷ್ಟಾಯ್ತು, ಅಷ್ಟು ಇಷ್ಟರ ಮೇಲೆ ಆಯ್ತು, ಹಿಂಗೊಂದು ಅಷ್ಟು ಗ್ಯಾಸ್ ಇಷ್ಟು ಅಡ್ಸಾರ್ಬೆಂಟ್ ಮೇಲೆ ಆಯ್ತು. ಸೊ ಎಕ್ಸ್ ಬೈ ಎಂ, ಎಕ್ಸ್ ಇಸ್ ಮಾಸ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್, ಎಂ ಇಸ್ ಮಾಸ್ ಆಫ್ ಸಾಲಿಡ್ ಅಡ್ಸಾರ್ಬೆಂಟ್. ಸೊ ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್ ಎಷ್ಟಾಯ್ತು ಅಂತ ಹೇಳಿದ್ರೆ ಎಕ್ಸ್ ಡಿವೈಡ್ ಬೈ ಎಂ, ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್ ಆರ್ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಬೈ ಎಂ. ನೀವು ಏನ್ ಮಾಡ್ಬೇಕು, ಇನ್ ಸದ್ಯ ಇಲ್ಲ ಪಾಸ್ ಮಾಡಿ ಆ ಎರಡು ಫಸ್ಟ್ ಹೇಳಿದ್ರಿ ಕ್ರೈಟೀರಿಯಾ ಅಥವಾ ಕಂಡೀಷನ್, ಅಡ್ಸಾರ್ಬೇಟ್ ಗ್ಯಾಸ್ ಇರ್ಬೇಕು, ಅಡ್ಸಾರ್ಬೆಂಟ್ ಸಾಲಿಡ್ ಇರ್ಬೇಕು, ಇದನ್ನ ಬರೀರಿ. ಆಮೇಲೆ ಇಟ್ ಇಸ್ ಓನ್ಲಿ ಅಪ್ಲಿಕಲ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ನಿಮ್ಮ ನೋಟ್ಸ್ನಾಗ ಬರೀರಿ. ಆಮೇಲೆ ಇದು ಹಾಕಿ ಡೈಗ್ರಾಮ್ ಹಾಕಿ ಇಷ್ಟು ಕನ್ಸಿಡ್ರೇಷನ್ಸ್ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಇಲ್ತನ ಬರ್ಕೊ, ಇಲ್ತನ ಬರ್ಕೊಂಡ ಮೇಲೆ ವಾಪಸ್ ಪ್ಲೇ ಮಾಡಿ.
ಓಕೆ, ಇಲ್ಲಿ ನಾನು ಫಸ್ಟ್ಗೆ ಹೇಳಿದಂಗೆ ದೀಸ್ ಆರ್ ದ ಗ್ರಾಫ್ಸ್ ಡ್ರಾನ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಐಸೋಥರ್ಮ್ಸ್ ಅಂದರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಟೆಂಪರೇಚರ್ ಕಾನ್ಸ್ಟೆಂಟ್ ಐತಿ ಅಂದ್ರೆ ಇಲ್ಲಿ ನಾವು ಎದುರು ಎದುರೋಡು ಗ್ರಾಫ್ ಹಾಕ್ತೀವಿ ಅಂದ್ರೆ ಎಕ್ಸ್ ಬೈ ಎಂ ಆ್ಯಂಡ್ ಪಿ. ಪಿ ಅಂದ್ರೆ ಪ್ರೆಷರ್. ಎಕ್ಸ್ ಬೈ ಎಂ ಅಂದ್ರೆ ಕ್ವಾಂಟಿಟಿ ಆಫ್ ಗ್ಯಾಸ್ ಅಬ್ಸಾರ್ಬ್ ಅಥವಾ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಅಥವಾ ಕ್ವಾಂಟಿಟಿ ಆಫ್ ಅಡ್ಸಾರ್ಪ್ಷನ್ ಆರ್ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಇದ್ರದ್ದು ಮತ್ತು ಪ್ರೆಷರ್ ನೋಡು. ಯಾಕಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಐತಿ, ಎಷ್ಟು ಅಡ್ಸಾರ್ಪ್ಷನ್ ಆಯ್ತು ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತೈತಿ. ನಾನು ಹೇಳಿದ್ದೆ ಫಿಸಿಕಲ್ ಅಡ್ಸಾರ್ಪ್ಷನ್ಗೆ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಅಡ್ಸಾರ್ಪ್ಷನ್ ಡಿಕ್ರೀಸಸ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್. ಫಾರ್ ಕೆಮಿಕಲ್ ಅಡ್ಸಾರ್ಪ್ಷನ್ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಅಡ್ಸಾರ್ಪ್ಷನ್ ಆಲ್ಸೋ ಇನ್ಕ್ರೀಸಸ್. ಸೊ ಟೆಂಪರೇಚರ್ ಮೇಲೆ ಅಡ್ಸಾರ್ಪ್ಷನ್ ಡಿಪೆಂಡ್ ಆಗುತ್ತೆ. ಅದು ರೀಸನ್ ಏನು ನೋಡಿ, ನಾವು ಟೆಂಪರೇಚರ್ ಕಾನ್ಸ್ಟೆಂಟ್ ಇಟ್ಟು ಎಷ್ಟು ಅಡ್ಸಾರ್ಪ್ಷನ್ ಆಯ್ತು ಅನ್ನೋದನ್ನ ಪ್ರೆಷರ್ ಈಗ ಹೆಂಗೆ ಡಿಪೆಂಡ್ ಆಗುತ್ತೆ, ಪ್ರೆಷರ್ ಮ್ಯಾಲ ಹೆಂಗೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಕ್ಕೆ ಹೊಂಟೆ. ಸೊ ದಿಸ್ ಗ್ರಾಫ್ ವಿಲ್ ಬಿ ಬಿಟ್ವೀನ್ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಆ್ಯಂಡ್ ಪ್ರೆಷರ್ ಆಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಆ್ಯಂಡ್ ಪ್ರೆಷರ್ ಆಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅದಕ್ಕೆ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಒಂದು ಪ್ರೆಷರ್ ಬಗ್ಗೆ ಒಂದು ಪಾಯಿಂಟ್ ಬಂದಿತ್ತು, ನಾನು ಹೇಳಿದೆ ನೆಕ್ಸ್ಟ್ ಕ್ಲಾಸ್ ನಾವು ಪ್ರೆಷರ್ ಬಗ್ಗೆ ಭಾಳ ಡಿಸ್ಕಸ್ ಮಾಡೋರಿದ್ದೀವಿ ನಾವು ಅಂತಂದು, ಇಫ್ ಯು ರಿಮೆಂಬರ್. ಓಕೆ, ಸೊ ನಾ ಏನು ಮಾಡ್ತೀನಿ, ಇದ್ರದ್ದು ಮತ್ತು ಇದ್ರೊಳಗೆ ಗ್ರಾಫ್ ಹಾಕ್ತೀನಿ, ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ಡ್ ಮತ್ತು ಪ್ರೆಷರ್. ಆ ಗ್ರಾಫ್ ಹಾಕೋಕಿನ ಮೊದಲ ದೇರ್ ವಾಸ್ ಅ ಸೈಂಟಿಸ್ಟ್ ಕಾಲ್ಡ್ ಫ್ರೆಂಡ್ಲಿಕ್. ಫ್ರೆಂಡ್ ವಾಸ್ ನಾಟ್ ಫ್ರೆಂಡ್ಲಿ, ಇ ಮೈಟ್ ಬಿ, ಐ ಡೋಂಟ್ ನೋ, ಬ್ಯಾಡ್ ಜೋಕ್. ಅವನ ಹೆಸರು ಫ್ರೆಂಡ್ಲಿಕ್. ಫ್ರೆಂಡ್ಲಿಕ್ ಈ ಐಸೋಥರ್ಮಿಗೆ ಫ್ರೆಂಡ್ಲಿಕ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತಾರೆ. ಫ್ರೆಂಡ್ಲಿಕ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಇದಕ್ಕೆ ಯಾಕೆ ಫ್ರೆಂಡ್ಲಿಕ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತಾರ ಅಂದ್ರೆ, ಹಿ ವಾಸ್ ಅ ಪರ್ಸನ್ ಹೂ ಗೇವ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಬೈ ಎಂ ಅಂಡ್ ಪಿ. ಎಕ್ಸ್ ಬೈ ಎಂ ಮತ್ತು ಪಿ ನಡು ರಿಲೇಷನ್ ಕೊಟ್ಟಿತ್ತು ಅವನ. ಏನ್ ಎಕ್ಸ್ ಬೈ ಎಂ ಪಿ ಆಗಲೇ ಹೇಳಿದ್ದೆ, ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಆರ್ ಕ್ವಾಂಟಿಟಿ ಆಫ್ ಗ್ಯಾಸ್ ಅಬ್ಸಾರ್ಬ್ ಅಂಡ್ ಪ್ರೆಷರ್, ಈ ಎರಡು ರಿಲೇಷನ್ ಕೊಟ್ಟಿದ್ದು ಫ್ರೆಂಡ್ಲಿಕ್. ಓಕೆ, ಅವ ಏನ್ ರಿಲೇಷನ್ ಕೊಟ್ಟ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಬರೀತೀನಿ. ಎಕ್ಸ್ ಬೈ ಎಂ ಇಸ್ ಈಕ್ವಲ್ಸ್ ಟು ಕೆ ಇನ್ ಟು ಪಿ ರೇಸ್ ಟು ಒನ್ ಬೈ ಎನ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಯು ಹ್ಯಾವ್ ಟು ರಿಮೆಂಬರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಯು ಹ್ಯಾವ್ ಟು ರಿಮೆಂಬರ್. ಏನಿದು, ದಿಸ್ ಇಸ್ ಅ ರಿಲೇಷನ್ ಬಿಟ್ವೀನ್ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಅಂಡ್ ಪ್ರೆಷರ್. ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಅಂಡ್ ಪ್ರೆಷರ್ ಗಿವನ್ ಬೈ ಫ್ರೆಂಡ್ಲಿಕ್. ಏನದು, ಎಕ್ಸ್ ಬೈ ಎಂ ಇಸ್ ಈಕ್ವಲ್ಸ್ ಟು ಕೆ ಇನ್ ಟು ಪಿ ರೇಸ್ ಟು ಒನ್ ಬೈ ಎನ್. ಇಲ್ಲೇ ನೀವು ಬರೀಬೇಕು ವೇರ್. ವೇರ್ ಅಂತ ಬರೋದು ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್, ಮಾಸ್ ಆಫ್ ಗ್ಯಾಸ್ ಅಬ್ಸಾರ್ಬ್ಡ್ ಅಂತ ಬರ್ತಿತ್ತು, ಮಾಸ್ ಆಫ್ ಗ್ಯಾಸ್ ಅಬ್ಸಾರ್ಬ್ಡ್. ಎಂ ಮೀನ್ಸ್ ಮಾಸ್ ಆಫ್ ಸಾಲಿಡ್ ಅಬ್ಸಾರ್ಬೆಂಟ್, ಪಿ ಇಸ್ ಪ್ರೆಷರ್. ಇವನ್ನೆಲ್ಲ ಬರೀಬೇಕು ನೀವು ಕೆಳಗಿಲ್ಲ. ವೇರ್ ಎಕ್ಸ್ ಇಸ್ ಮಾಸ್ ಆಫ್ ಗ್ಯಾಸ್ ಅಬ್ಸಾರ್ಬ್ಡ್, ಎಂ ಇಸ್ ಮಾಸ್ ಆಫ್ ಸಾಲಿಡ್ ಅಬ್ಸಾರ್ಬೆಂಟ್, ಪಿ ಇಸ್ ಪ್ರೆಷರ್. ಕೆ ಆ್ಯಂಡ್ ಎನ್ ಆರ್ ಕಾನ್ಸ್ಟೆಂಟ್ಸ್. ಕೆ ಆ್ಯಂಡ್ ಎನ್ ಆರ್ ಕಾನ್ಸ್ಟೆಂಟ್ಸ್, ಅವು ಮೂರು ಬರೋದು ನಾವು ಹಿಂಗೆ ಬಂದು ಡೈರೆಕ್ಟ್ ಬರಿಬಾಟ್ರಿ, ಅವು ಮೂರು ಬರೀರಿ. ಕೆ ಆ್ಯಂಡ್ ಎನ್ ಆರ್ ಕಾನ್ಸ್ಟೆಂಟ್ಸ್. ಅಗೇನ್ ವಾಟ್ ಯು ಡೂ ಇಸ್ ಪಾಸ್, ರೈಟ್ ದ ರಿಲೇಷನ್ ಬಿಟ್ವೀನ್ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಆ್ಯಂಡ್ ಪ್ರೆಷರ್ ಗಿವನ್ ಬೈ ಫ್ರೆಂಡ್ಲಿಕ್. ಫ್ರೆಂಡ್ಲಿಕ್ ಅಬ್ಸಾರ್ಬ್ಷನ್ ಐಸೋಥರ್ಮ್ ಅಂತ ಬರೋದು ಈ ಫಾರ್ಮುಲ ಬರೆದು ಬಾಕ್ಸ್ ಹಾಕಿ. ವೇರ್ ಅವು ನಾಲ್ಕು ಬರೀರಿ, ಎಕ್ಸ್ ಅಂದ್ರೆ ಏನು, ಎಂ ಅಂದ್ರೆ ಏನು, ಪಿ ಅಂದ್ರೆ ಏನು, ಕೆ ಆ್ಯಂಡ್ ಎನ್ ಅಂದ್ರೆ. ಪೌಸ್ ಮಾಡಿ ಇಷ್ಟು ಬರ್ಕೋರಿ, ನಾ ಈಗ ಆ ಗ್ರಾಫ್ ಹಾಕ್ತೀನಿ. ಆ ಗ್ರಾಫ್ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಮಾಡೋದೈತಿ. ಈ ವಿಡಿಯೋದಾಗ ಗ್ರಾಫ್ ಹಾಕಿ ಸ್ವಲ್ಪ ಇನಿಷಿಯಲ್ ಡಿಸ್ಕಷನ್ ಮುಗಿಸ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಆ ಡಿಸ್ಕಷನ್ ಕಂಟಿನ್ಯೂ ಮಾಡಬೇಕು. ಸೊ ನಾ ಗ್ರಾಫ್ ಹಾಕ್ತೀನಿ, ನೀವು ಪಾಸ್ ಮಾಡಿ ಇದನ್ನ ಬರ್ಕೋಬೇಕು.